ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ಮುಂದಾಗಲು ರಾಜ್ಯಾದ್ಯಂತ ಹೋರಾಟ ರೂಪಿಸುವುದಾಗಿ ಮುಸ್ಲಿಂ ಯುನಿಟಿ ಸಂಸ್ಥಾಪಕ ಬೊಮ್ಮನಹಳ್ಳಿ ಬಾಬು ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಎಸ್ಸಿ ಸಮುದಾಯ ಬಿಟ್ಟರೆ ಮುಸ್ಲಿಮರು ಎರಡನೇ ಅತಿದೊಡ್ಡ ಸಮುದಾಯದವರು. ಆದರೆ ಈ ಸಮುದಾಯಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಅನ್ಯಾಯ ಮಾಡಿದ್ದು ಯಾವುದೇ ಕ್ಷೇತ್ರದಲ್ಲೂ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮುಸ್ಲಿಂ ಯುನಿಟಿ ಆಯೋಜಿಸಿದ್ದ ರಾಜ್ಯಮಟ್ಟದ ಮುಸ್ಲಿಂ ನಾಯಕರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ಸಮಾವೇಶದಲ್ಲಿ ಮುಸ್ಲಿಂ ಯುನಿಟಿ ಸಂಸ್ಥಾಪಕ ಬೊಮ್ಮನಹಳ್ಳಿ ಬಾಬು, ಚಿಂತಕರಾದ ದಾದಾಪೀರ್, ಡಾಕ್ಟರ್ ದಸ್ತಗಿರಿ ಮುಲ್ಲಾ, ಬಿಬಿಎಂಪಿ ಮಾಜಿ ಸದಸ್ಯೆ ಪ್ರೊಫೆಸರ್ ನಾಸರೀನ್ ಬೇಗಂ, ಅಲ್ಪಸಂಖ್ಯಾತ ಅಭಿವೃದ್ಧಿ ಆಯೋಗದ ಮಾಜಿ ಅಧ್ಯಕ್ಷೆ ಬಾಲ್ಕಿಸ್ ಬಾನು, ಹೋರಾಟಗಾರರಾದ ಖಾಸಿಂ ಸಾಬ್, ಎಂಜೆ ಖಾನ್ ಸೇರಿ ಪ್ರಮುಖರು ಭಾಗವಹಿಸಿದರು. Here today in Bangalore, the capital hotel, along with the Muslims' unity, we bring to you the State Muslim Leaders Convention with our respected founder, Shri Bommanahalli Babu. Okay, sir. Sir, sir, pardon me. Okay. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಸ್ಲಿಂ ಯುನಿಟಿ ಸಂಸ್ಥಾಪಕ ಬೊಮ್ಮನಹಳ್ಳಿ ಬಾಬು, ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ಮುಂದಾಗಲು ರಾಜ್ಯಾದ್ಯಂತ ಹೋರಾಟ ರೂಪಿಸುವುದಾಗಿ ಹೇಳಿದರು. ಆದರೆ ಈ ಸಮುದಾಯಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಅನ್ಯಾಯ ಮಾಡ್ತಾ ಇದ್ದು ಯಾವುದೇ ಕ್ಷೇತ್ರದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಕೂಡ ತಿಳಿಸಿದರು. ಅಲ್ಲದೆ ರಾಜ್ಯದಲ್ಲಿ ಎಸ್ಐ ಸಮುದಾಯ ಬಿಟ್ಟರೆ ಮುಸ್ಲಿಮರು ಎರಡನೇ ಅತಿದೊಡ್ಡ ಸಮುದಾಯದವರು. ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರು ಬಹುತೇಕ ಸ್ಪರ್ಧಿಸಬೇಕು. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುವುದು. ಜೊತೆಗೆ ರಾಜ್ಯದಲ್ಲಿ ಶೇಕಡ 55% ಮುಸ್ಲಿಂ ಮತಗಳಿರೋ ಕ್ಷೇತ್ರಗಳಲ್ಲಿ 15%ಕ್ಕೂ ಹೆಚ್ಚಿವೆ ಅಂತ ಹೇಳಿದರು. ಇದಲ್ಲದೆ ಮುಸ್ಲಿಂ ಶೇಕಡವಾರು ಜನಸಂಖ್ಯೆಯ ಪ್ರಮಾಣದಷ್ಟು ಶಿಕ್ಷಣ, ಉದ್ಯೋಗ, ಆರ್ಥಿಕ ಮೀಸಲಾತಿ, ರಾಜ್ಯ ವಿಶೇಷ ಕಾಯ್ದೆ 9ನೇ ಪರಿಚ್ಛೇದದಡಿ ಮೀಸಲಾತಿ ಜಾರಿ, ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ವರದಿ ಆಧಾರದ ಮೇಲೆ ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿದರು. ಹಾಗೆ ಆಧುನಿಕ ಮದರಸಾ ಶಿಕ್ಷಣ, ವಕ್ಫ್ ಮಂಡಳಿ ಆಸ್ತಿ ರಕ್ಷಣೆ, ಮುಸ್ಲಿಂ ಮಹಿಳಾ ಸಬಲೀಕರಣ, ಮೂಲ ಸೌಕರ್ಯ ಸೇರಿದಂತೆ ನಾನಾ ಬೇಡಿಕೆ ಈಡೇರಿಸಿಕೊಳ್ಳಲು ಸಂಘಟನೆಯೇ ಶ್ರಮಿಸಲಿದೆ ಅಂತ ಹೇಳಿದರು. ಮುಸ್ಲಿಂ ಯೂನಿಟಿ ಲೀಡರ್ಸ್ ಮೀಟ್ ಕರ್ನಾಟಕದಿಂದ ಎಲ್ಲ ತಾಲೂಕುಗಳಿಂದನೂ ಒಂದಿಬ್ಬರು ಮೂವರನ್ನ ಕರೆಸ್ಕೊಂಡು ನಮ್ಮ ನಾಯಕರುಗಳನ್ನ ಮುಸ್ಲಿಂ ನಾಯಕರುಗಳನ್ನ ಕರೆಸ್ಕೊಂಡು ಒಂದು ಚಿಕ್ಕ ಕಾರ್ಯಕ್ರಮ ಸರ್. ಮುಸ್ಲಿಮರು ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ 80 ಲಕ್ಷ ಜನ ಇರುವ ಮುಸ್ಲಿಮರು ಎಲ್ಲ ಕ್ಷೇತ್ರದಲ್ಲೂ ಹಿಂದೆ ಇದ್ದಾರೆ. ಅವ್ರನ್ನ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ತಗೊಂಡು ಬರೋ ನಿಟ್ಟಿನಲ್ಲಿ ಪ್ರಾರಂಭ ಆಗಿರೋ ಒಂದು ಕಾರ್ಯಕ್ರಮ. 5 ಕ್ಷೇತ್ರಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಈ ಮುಸ್ಲಿಂ ಯೂನಿಟಿ ಅಂತ ಒಂದು ಸಂಘಟನೆ ಕಟ್ಟಿದ್ದೀವಿ. ಇದರ ಮುಖ್ಯ ಗುರಿ ನಮ್ಮ ಮಕ್ಕಳ ಕೈಯಲ್ಲಿ ಎಜುಕೇಷನ್ ಇರಬೇಕು. ಇವತ್ತು ನಮ್ಮ ಮಕ್ಕಳು ಮುಸ್ಲಿಂ ಮಕ್ಕಳು ಮೆಕ್ಯಾನಿಕ್ಗಳು, ಆಟೋ ಡ್ರೈವರ್ಗಳಾಗಿದ್ದಾರೆ. ಇವ್ರನ್ನ ಇಂಜಿನಿಯರ್ಗಳು, ಡಾಕ್ಟರ್ಗಳು, IAS ಆಫೀಸರು, IPS ಆಫೀಸರ್ಗಳಾಗಿ ನಾವು ಮುಂಬರೋ ದಿನಗಳಲ್ಲಿ ನೋಡಬೇಕು ಅನ್ನೋದು ನಮ್ಮ ಮೊದಲನೇ ಗುರಿ. ಸಮುದಾಯದ ಬಗ್ಗೆ ಕಾಳಿಗೆ ಇಟ್ಕೊಂಡಿರೋರು ಅವರು ನಮ್ಮ MLAಗಳು ಇದ್ದಾರೆ. ನಾವು ಆ MLAಗಳಿಗೆ ಬೈಯೋದು, ನೀವು ಕೇಳ್ತಾ ಇರೋದು ನೋಡಿದ್ರೆ ಅವ್ರಿಗೆ ನಮಗೇನೋ ದೂರ ಇದೆಯಾ ಅನ್ನೋ ಥರ ಕೇಳ್ತಾ ಇದ್ದೀರಾ? ಇಲ್ಲ. ಒಂದು ನಿಮಿಷ, ನಾವಿವತ್ತು ಸೇರಿರೋರೆಲ್ಲ ಸೆಕೆಂಡ್ ಲೆವೆಲ್ ಲೀಡರ್ಗಳು. ಯಾರು ಅಧಿಕಾರದ ಚುಕ್ಕಾಣಿಯಲ್ಲಿ ಯಾರಿಗೂ ಗುಲಾಮರಾಗ್ದಿರೋ ಇದ್ದಾರೋ, ಅರ್ಥ ಆಯ್ತಲ್ಲ, ಅಂಥ ವ್ಯಕ್ತಿಗಳಿಗೆ ಮಾತ್ರ ಕರೆಸ್ಕೊಂಡು ಇವ್ರಿಗೂ ಅಧಿಕಾರದ ರುಚಿ ತೋರಿಸ್ಬೇಕು ಅಂತ ಕರೆಸ್ಕೊಂಡಿರೋದು. ಆಲ್ರೆಡಿ ನಮ್ಮ 11 ಜನ MLAಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಅವರು ನಮ್ಮ ಸಮುದಾಯದ ಪಿಲ್ಲರ್ಗಳು. ಆ ಪಿಲ್ಲರ್ಗಳಿಗೆ ನಾವು ತಲುಬಿಟ್ಟು ನಾವು ಮಾಡ್ತೀವಿ ಅಂತ ಅಲ್ಲ, ಆ ಪಿಲ್ಲರ್ಗಳಿಗೆ ಕೂಡ ಶಕ್ತಿ ಕೊಡೋ ಕೆಲಸ ಮಾಡುತ್ತೆ ಮುಸ್ಲಿಂ ಯೂನಿಟಿ. ಇದು ಮುಸ್ಲಿಮರಿಗೋಸ್ಕರ ಜನನ ಆಗಿರುವ ಒಂದು ಮುಸ್ಲಿಂ ಯೂನಿಟಿ. ಇದು ನಿಜ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ ನಾನು, ಇಲ್ಲ ನೋಡೋಣ, ಎಂಟೈರ್ ಕರ್ನಾಟಕ ತಿರುಗ್ತೀವಿ. ನಾನು ಮುಸ್ಲಿಂ ಕ್ಷೇತ್ರದಲ್ಲ, ಹಿಂದೂ ಕ್ಷೇತ್ರದಲ್ಲಿ ನಿಂತು ಹಿಂದೂಗಳ ಹತ್ರ ಹೆಂಗೆ ಓಟ್ ತಗೋಬೇಕು, ಅವ್ರನ್ನ ಹೆಂಗೆ ಅವರು ನಾವು ಒಂದಂತ ತೋರಿಸ್ಬೇಕು ಅನ್ನೋದು ಸಮಾಜಕ್ಕೆ ಒಂದು ಹೊಸ ತಿಳುವಳಿಕೆ ಕೊಡೋ ಪ್ರಾರ್ಥನೆ ಮಾಡುವಂಥ ಐಡೆಂಟಿ ಬಂದು ತೆಗೆದಿದ್ದು. ಯಾವ ಪಾರ್ಟಿಗೆ ಸೇರಬೇಕು? ನಾನು ಯಾವುದು ಪಾರ್ಟಿಯವನು ಅಲ್ಲ. ನಾಳೆ ಯಾವ ಪಾರ್ಟಿಯಿಂದ ಅವಕಾಶ ಬಂದರೆ ನಾನು ಹೋಗೋವನು ಅಲ್ಲ. ನನ್ನ ಸಮುದಾಯ ಕರ್ಕೊಂಡೋಗಿ ಬೇರೆ ಪಾರ್ಟಿಗೆ ಯಾವುದೋ ಒಂದು ಪಕ್ಷಕ್ಕೆ ಮಾಡೋವನಲ್ಲ. ನಮ್ಮ ಸಮುದಾಯದ ಒಟ್ಟು ನಮ್ಮ ಸಮುದಾಯಕ್ಕೆ. ತಮಿಳ್ನಾಡಲ್ಲಿ ಪಾಟಾಳಿ ಮಕ್ಕಳ ಕಚ್ಚಿ ಅಂತ ಒಂದು ಪಕ್ಷ, ಆ ಪಕ್ಷ ಬಂತು ಏನು ಮಾಡ್ತು, 1 ಇಯರ್ ಜಾತಿ ಅದು. ಆ 1 ಇಯರ್ ಜಾತಿಯ ಸ್ಲೋಗನೇ ಏನಿತ್ತು, 1 ಇಯನ್ ಒಟ್ಟು ಅನ್ಯನಿಕಿಲ್ಲ ಅಂತ. 1 ಇಯನ್ ಒಟ್ಟು 1 ಇಯನಿಕೆ ಅಂತ, 1 ಇಯನೇ 1 ಇಯನೇ ಆಲನು ಅಂತ ಮೂರೇ ಘೋಷಣೆ ಇಟ್ಕೊಂಡು, ಮೂರೇ ಸ್ಲೋಗನ್ ಇಟ್ಕೊಂಡು ಅವ್ರಿಗೆಲ್ಲ ಅಧಿಕಾರಿಗಳು ಆ ಜಾತಿಗೆ ತೋರಿಸ್ಬಿಟ್ರು. ರಿಸರ್ವೇಷನ್ ಕೂಡ ಆ ಜಾತಿಗೆ ಇರಲಿಲ್ಲ, ರಿಸರ್ವೇಷನ್ ಕೂಡ ತಗೊಂಡ್ರು. ಹಂಗೆ ನಾವು ಕೂಡ 80 ಲಕ್ಷ ಜನಸಂಖ್ಯೆ ಇರುವ ನಾವುಗಳು ಕೂಡ ಇಂಥ ಘೋಷಣೆ ಮುಖಾಂತರ ಮುಸ್ಲಿಂ ಒಟ್ಟು ಮುಸ್ಲಿಮರಿಗೆ, ಮುಸ್ಲಿಮ್ನ ಮುಸ್ಲಿಮ್ನೇ ಆಳ್ಬೇಕು,
ಮುಸ್ಲಿಮ್ನ ಮುಸ್ಲಿಮ್ನೇ ಆಳಬೇಕು. ಮುಸ್ಲಿಮ್ರ ಓಟು ಬೇರೆಯವ್ರಿಗಿಲ್ಲ, ಬೇರೆಯವ್ರ ಓಟು ನಮಗೆ ಕೊಡೋ ಸಂದರ್ಭದಲ್ಲಿ ನಾವು ಬೇರೆಯವ್ರಿಗೆ ಓಟ್ ಕೊಡ್ತೀವಿ, ಬೇರೆಯವ್ರು ನಮಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾವು ಅವ್ರಿಗೆ ಓಟ್ ಕೊಡಲ್ಲ ಅನ್ನೋ ಮುಖಾಂತರ ನಮ್ಮ ಒಂದು ನಿಲುವನ್ನು ತಗೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನ್ಯೂಸ್ ಬ್ಯೂರೋ ಜನತಾ ಟಿವಿ.